ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ಪಾಟೀಲ್ ಅಂತ. ನಾವು ಎನ್ ಆರ್ ಐ ಲೇಔಟ್ ಫೇಸ್ ಟೂನಲ್ಲಿರೋದು. ಒಂದು ವಿಶೇಷ ಅಂದರೆ ನಾವು ಈ ಲೇಔಟಲ್ಲಿ ಫಸ್ಟ್ ಮನೆ ಕಟ್ಟಿದ್ದೇ ನಾವೇ. ಸೊ ವಿ ನೋ ದ ಲೇಔಟ್ ಫ್ರಮ್ ಲಾಸ್ಟ್ 17 ಇಯರ್ಸ್ ವಾಟ್ ಆಲ್ ಹ್ಯಾಸ್ ಹ್ಯಾಪನ್ ಇನ್ ದ ಲೇಔಟ್. ಎಸ್ ಕೆ ಫೌಂಡೇಶನ್ ಶಾಂತಾ ಕೃಷ್ಣಮೂರ್ತಿ ಅವರು ನಡೆಸ್ತಾ ಇರೋದು ಅವು ಆ್ಯಂಡ್ ಕೃಷ್ಣಮೂರ್ತಿ ಅವರು. ಅದ್ರ ಬಗ್ಗೆ ಹೇಳೋದಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಮ್ಯಾಟರ್ ಆಫ್ ಪ್ರೈಡ್, ಯುನೋ, ಇಟ್ಸ್ ಹೆಮ್ಮೆ ವಿಚಾರ. ಅವರು ಮಾಡಿರೋ ಕೆಲಸಗಳನ್ನ ಹೇಳಿದರೆ ಒಂದಲ್ಲ ಎರಡಲ್ಲ ಒಂದು ದಿನ ಬೇಕಾಗತ್ತೆ ಅಷ್ಟೊಂದು. ನಾನೊಂದು ಮೇನಾಗಿ ಹೇಳೋದಂದರೆ ಕೋವಿಡ್ ಸಮಯದಲ್ಲಿ ಅವರು ತುಂಬ ಹೆಲ್ಪ್ ಮಾಡಿದರು. ಅದು ಹೇಗೆ ಅಂದರೆ ವ್ಯಾಕ್ಸಿನೇಷನ್ ಡ್ರೈವ್. ಜನರಿಗೆ ಎಷ್ಟು ಕಷ್ಟ ಆಯಿತು ವ್ಯಾಕ್ಸಿನೇಷನ್ ಬೇಕಂದರೆ. ನಾವು ಬೇರೆ ಬೇರೆ ಹಾಸ್ಪಿಟಲಲ್ಲಿ ದಿನದಲ್ಲಿ ಒಂದು 10 ಸಾರಿ ಕಾಲ್ ಮಾಡಿಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಸೊ ಎಲ್ರಿಗೂ ಗೊತ್ತಿದೆ ಆ ಟೈಮಲ್ಲಿ ಎಷ್ಟೊಂದು ಟೆನ್ಷನ್ ಇತ್ತು. ವ್ಯಾಕ್ಸಿನೇಷನ್ ಇಲ್ಲದೆ ಎಷ್ಟೊಂದು ಜನ ಪರದಾಡ್ತಾ ಇದ್ದರು. ಆದರೆ ಶಾಂತಾ ಕೃಷ್ಣಮೂರ್ತಿ ಅವ್ರ ಫೌಂಡೇಶನ್ ವತಿಯಿಂದ ನಮಗೆ ಇಷ್ಟು ಸುಲಭವಾಗಿ ಇಲ್ಲಿ ಎಲ್ಲರ ಜನರಿಗೆ ವ್ಯಾಕ್ಸಿನ್ ಕೊಡಿಸಿದ್ರು. ನಾಟ್ ಓನ್ಲಿ ವ್ಯಾಕ್ಸಿನೇಷನ್ಸ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಎಷ್ಟು ಬಡ ಜನರಿಗೆಲ್ಲ ಫುಡ್ ಕಿಟ್ ವಿತರಣೆ ಮಾಡೋದಾಗಲಿ, ಹಣ್ಣು ಹಾಲುಗಳನ್ನು ದಿನ ಡೈಲಿ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ, ಮೇಡಮ್ ಅವರು ಸ್ವಂತೆ ತಾವೇ ಅಡುಗೆ ಮಾಡಿಬಿಟ್ಟು ಎಷ್ಟು ಬಡ ಜನರಿಗೆ ಅಲ್ಲಿ ಅವಾಗ ಎಕನಾಮಿಕ್ ಕ್ರೈಸಿಸ್ ವಿ ನೋ ಆಲ್. ಸೊ ಆ ಕ್ರೈಸಿಸ್ನಲ್ಲಿ ಎಷ್ಟೊಂದು ಬಡ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಅದು ಅಲ್ಲದೆ ಈ ನಮ್ಮ ಲೇಔಟಲ್ಲಿ ಕೃಷಿ ಮೇಳ, ಜನರ ಒಳ್ಳೆ ಹೆಲ್ತ್ಗೋಸ್ಕರ ಒಂದು ದೊಡ್ಡ ಹೋಮ ಮಾಡಿದರು. ಸೊ ಅವರು ಸಮಾಜದ ಪರವಾಗಿ ಎಷ್ಟೊಂದು ಕಾಳಜಿ ಇದೆ ಅಂದರೆ ಅವರಿಗೆ. ಸೊ ನಮ್ಮ ಏರಿಯಾನಲ್ಲಿ ನೀರಿರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಈವನ್ ಯುನೋ ಜಸ್ಟ್ ಬಿಫೋರ್ ಎಸ್ ಕೆ ಎಫ್ ಕೇಮ್ ವಿ ಹ್ಯಾಡ್ ಅ ಮಡ್ ರೋಡ್ಸ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್. ಸೊ ನೌ ವಿ ಹ್ಯಾವ್ ಅ ಟಾರ್ ರೋಡ್, ನೀರಿದೆ, ಎಲೆಕ್ಟ್ರಿಸಿಟಿ ಇದೆ. ಬಡ ಇದಲ್ಲದೆ ಅವರು ಬಡ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಎಷ್ಟೊಂದು ಸಹಾಯ ಮಾಡ್ತಾರಂದರೆ, ಎಷ್ಟೊಂದು ಮಕ್ಕಳು ಫೀಸ್ ಕಟ್ಟಿ ಅವರಿಗೆ ಬೇಕಾಗಿರೋದು ಬುಕ್ಸ್ ಕೊಟ್ಟು ಅವ್ರಿಗೆ ಓದಿಸೋ ಸೌಲಭ್ಯಗಳನ್ನ ಕೊಟ್ಟು. ಸೊ ಇಟ್ಸ್ ಲೈಕ್ ಯುನೋ ದೇ ಹ್ಯಾವ್ ಟಚ್ಡ್ ಈಚ್ ಆಸ್ಪೆಕ್ಟ್ ಆಫ್ ಅ ಕಾಮನ್ ಮ್ಯಾನ್ ಲೈಫ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೆ ಅವ್ರ ಲೆವೆಲ್, ಒಂದು ಕಾಮನ್ ಮ್ಯಾನ್ ಲೆವೆಲ್ಗೆ ಹೋಗಿ ಅವರ ತೊಂದರೆ ಪ್ರಾಬ್ಲಮ್ಗಳನ್ನು ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮದು ನಿಮ್ದು ಎಲ್ಲರದ್ದು ಏನು ಕರ್ತೀವಿ ಅಂದರೆ, ಐ ಜಸ್ಟ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನಾವು ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಯುನೋ ಟ್ರೈ ಟು ಗೆಟ್ ನೆಮ್ ಏನೋ ಅಧಿಕಾರ ಕೊಡೋಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ. ಎಲ್ಲರೂ ಕೂಡ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡಿ ಒಂದು ಅಂಥ ಒಳ್ಳೆ ನಾಯಕಿಯನ್ನು ನಾವು ಪಡೆಯೋ ಥರ ಮಾಡೋಣ. ಸೊ ದಟ್ ವಿಲ್ ಬಿ ಆರ್ ಯುನೋ ನಮ್ಮದು ಲಕ್ ಅಂತ ಹೇಳ್ಬೋದು. ಅವರು ನಮ್ಮ ಏರಿಯಾನಲ್ಲಿದ್ದಾರೆ. ಸೊ ಇದು ನಮಗೆ ಹೆಮ್ಮೆ ವಿಷಯ ಆಗುತ್ತೆ. ಸೊ ಐ ಜಸ್ಟ್ ರಿಕ್ವೆಸ್ಟ್ ಎವ್ರಿಬಡಿ, ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ವಿಲ್ ಆಲ್ ವರ್ಕ್ ಟುಗೆದರ್ ಟು ಮೇಕ್ ಹರ್ ಆರ್ ಲೀಡರ್ ಆ್ಯಂಡ್ ಐ ಆಮ್ ಶ್ಯೂರ್ ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು.